ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ. ಇನ್ನೊಂದು ಸಿಂಧೂರ್ ಲಕ್ಷ್ಮಣ ಅವ್ರ ರಮೇಶ್ ಜಾರಕಿಹೊಳಿ, ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟು ಎಲ್ಲ ಜಾತಿಗಳು ಒಪ್ಪಿಕೊಂಡು ತಗೊಂಡು ಹೊಸ ನಾಟಕ ಕಟ್ಟಬೇಕಂತ ಚಿಂತನೆ. ನಮ್ಮ ಈಶ್ವರಪ್ಪ ಅವ್ರಿಗೆ ಏನೋ ಅನ್ಯಾಯ ಆಗಿರ್ಬೋದು, ನಾವೇನು ಬಿಟ್ಟುಕೊಡು ಮಕ್ಕಳಲ್ಲ. ಈಗ ನಾವೆಲ್ಲ ವಿಚಾರ ಮಾಡೋ ಸಿದ್ದರಾಮಯ್ಯ ನಂತರ ಯಾರಪ್ಪ ಕರ್ನಾಟಕಕ್ಕಂದ್ರೆ ಈಶ್ವರಪ್ಪನವ್ರು ಬಿಟ್ಟರೆ ಮತ್ತಾರು ಇಲ್ಲ. ಅನ್ಯಾಯ ಮಾಡ್ಯಾರ, ಯಾರು ಮಾಡ್ಯಾರ ಎಲ್ಲ ನಿಮಗೂ ಗೊತ್ತದೆ, ನಮಗೂ ಗೊತ್ತದೆ. ಅವ್ರನ್ನ ವಾಪಸ್ ನಾವು ಕರ್ಕೊಂಡು ಹೋಗ್ತೀವಿ. ಒಂದು ವೇಳೆ ನಾವು ತ್ಯಾಗ ಮಾಡೋದು ಆಯ್ತು ಅಂದ್ರೆ ಸಹ ಈಶ್ವರಪ್ಪನವ್ರು ಮುಖ್ಯಮಂತ್ರಿ ಮಾಡೋ ಥರ ನಾವು ಬಿಡುದಿಲ್ಲ. ಯಾಕಿದ್ರೆ ಮಾತು ಹೇಳ್ತಾ ಇದ್ದೇನೆ ಅಂದ್ರೆ, ಒಂದೇ ಮಾತು ಪ್ರಧಾನಮಂತ್ರಿಗಳು ಹೇಳಿದ್ರೆ ಅದು ವಿಧಾನಸಭಾ ಬಿಟ್ಕೊಟ್ರು. ಅವ್ರೆಂದು ಪಕ್ಷಕ್ಕೆ ದ್ರೋಹ ಮಾಡಲಿಲ್ಲ, ಯಾರಿಗೂ ದ್ರೋಹ ಮಾಡಲಿಲ್ಲ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿದ್ರು, ಅವಾಗೂ ಅವ್ರಿಗೆ ತೊಂದರೆ ಕೊಟ್ಟರು. ನಾಗಿನವ್ರು ಹೇಳಂತ ಅದನ್ನ ಕೈ ಬಿಟ್ಟು ಏನಿಮೇಣ ಈಶ್ವರಪ್ಪ ಸಾಹೇಬ್ರಿಗೆ ಒಂದು ಮಾತು ಹೇಳ್ತೀನಿ, ನಿಮ್ಮ ಜೊತೆಗೆ ವೀರರಾಯಣ ಕಿತ್ತೂರು ಚೆಮ್ಮನ ವಂಶಧಾರ ಅಂತ ನಾವು ಗಟ್ಟಿಯಾಗಿ ನಿಮ್ಮ ಹಿಂದಿರ್ತೀವಿ ಅಂತ ಮಾತನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅವರು ಒಂದಾಗ್ಬೇಕು, ಇದು ಕೇಸರಿ ಗಂಡ ರೈತಲ್ಲ, ಇದು ಸನಾತನ ಧರ್ಮ. ಇದು ಎಲ್ಲ ಗುರುಗಳು ಕೇಸರಿ ಯಾಕೆ ಹಾಕೊಂಡಾರ, ಇದು ಸನಾತನ ಧರ್ಮಕ್ಕೆ ಯಾವ ಸ್ಥಾಪಕ ಇಲ್ಲ. ಆ ಭಗವಂತನೇ ಸೃಷ್ಟಿ ಮಾಡಿದಂತ ಧರ್ಮ ಯಾವ್ದಪ್ಪ ಅಂದ್ರೆ ಸಂಸ್ಕೃತಿ ಯಾವ್ದಂದ್ರೆ ಸನಾತನ. ನೀವು ಮುಂದೆ ಬಂದು ಪಂಚಪೀಠದವರಾಗಿರಿ, ಆ ಮಠದವರಾಗಿರಿ, ಈ ಮಠದವರಾಗಿರಿ, ಜಾತಿ ಒಂದು ಮಠ ಆಗಿರ್ಬೋದು, ಎಲ್ಲ ಏನಿದ್ರು ನಾವೆಲ್ಲದರ ಯಾವ ಛತ್ರಿ ತಳಗದೀವಿ, ಹಿಂದೂ ಧರ್ಮ ಸನಾತನ ಧರ್ಮದ ಕೆಳಗಿರೋದಿವಿ. ಮತ್ತೆ ನಮ್ಮ ಇಲ್ಲೇ ಕೈ ಬಿಟ್ಟು ಹಾಕೊಂಡು ಹಿಂದೂ ಧರ್ಮಕ್ಕೆ ಬೈದು ಗಣಪತಿ ಕೂಡಿಸ್ಬೇಡ ಅಂತ ಬುದ್ಧಿ ಹೇಳುದು, ಯಾವುದೋ ಜಾತಿ ಧರ್ಮದೊಳಗೆ ನಮ್ಮ ಲಿಂಗಾಯತ ಜೋಡಿಸೋದು, ಇವರೇನು ಮತ್ತೆ ನೀವು ಹೆಂಗಿತ್ತದ ಹೋದ್ರೆ ಆ ಕಡೆ ಹಸಿರು ಜಂಡ ಹಾಕೊಂಡು ಹೊಂಟು ಬಿಟ್ಟಿದ್ದೀವಿ. ಅವ್ರ ಧರ್ಮ ರಕ್ಷಣೆಗಾಗಿ ನಿಮ್ಮನ್ನ ಇಟ್ಟಿವಪ್ಪ, ನೀವು ಅವ್ರ ಕೂಡ ಕುಡಿದಿದ್ದಾರೆ, ನಿಮ್ದೇನು ಕೆಲಸ ಐತೆ ಹೋಗ್ರಿ ಅವನೊಡನೆ. ನೀವು ಊಟಕ್ಕೆ ಬಿಡ್ರಿ, ಅಲ್ಲಿ ಹಸಿರು ಹಾಕೋರಿ. ಇದು ಬಹಳ ದೊಡ್ಡ ದುರಂತ ಈ ದೇಶದಲ್ಲಿ, ರಾಜ್ಯದಲ್ಲಿ ಕೆಲವು ಮಂದಿ ಸನಾತನ ಧರ್ಮವನ್ನ ಮುಗಿಸ್ಬೇಕಂತ ನೋಡ್ರಿ. ಇವತ್ತು ಎಲ್ಲಿಗೆ ಬಂದಿದೆ ನಮ್ಮ ಧರ್ಮ? ತಿರುಪತಿ ಬಾಲಾಜಿ ಅಲ್ಲಿ ದನದ ಕೊಬ್ಬು, ಹಂದಿ ಕೊಬ್ಬು, ಮೀನಿನ ಎಣ್ಣೆ ಹಾಕಿ ಅಲ್ಲಿ ಲಾಡು ಮಿಕ್ಸ್ ಮಾಡ್ತಿದ್ರು ಅಂತೇಳಿ ಇವತ್ತು ಆಘಾತಕಾರಿಯಾದಂತಹ ಒಂದು ಸುದ್ದಿ. ಇವತ್ತು ಏನು ಯಾರೋ ಒಬ್ರು ಚಂದ್ರಬಾಬು ನಾಯ್ಡು ಟೀಕೆ ಮಾಡ್ಯಾರಂತೆ, ಯಾವ್ದು ರಾಜಕೀಯ ಸಲಾಗಿ ಅಲ್ಲ, ಅದು ಅದರಲ್ಲಿ ಮಿಕ್ಸ್ ಮಾಡ್ಯಾರಂತೇಳಿ ಗುಜರಾತದ ಒಂದು ಆಹಾರ ಇದು ಮಾಡುವಂತ ಒಂದು ಏಜೆನ್ಸಿಯವರು ಇವತ್ತು ಡಿಕ್ಲೇರ್ ಮಾಡಿದ್ದಾರೆ. ಅಂದ್ರೆ ನಮ್ಮ ಧರ್ಮವನ್ನು ಯಾವ ರೀತಿ ನಾಶ ಮಾಡಬೇಕು ಅನ್ನೋ ದೇಶದಲ್ಲಿ ನಡೀತಂತ ಕಾಲದಲ್ಲಿ ನಾವೆಲ್ಲ ಒಂದಾಗ್ಬೇಕು. ಹಾಲು ಮತ ಬಿಟ್ರೆ ಲಿಂಗಾಯತರಿಲ್ಲ, ಲಿಂಗಾಯತ ಬಿಟ್ರೆ ವಾಲ್ಮೀಕಿ ಸಮಾಜ ಇಲ್ಲ ಈ ದೇಶದಲ್ಲಿ. ಹೇಳ್ತಾರೆ ಅಂಬೇಡ್ಕರ್ ಅವ್ರ ಒಂದು ಕಡೆ ಒಂದು ಆಕಾಶವಾಣಿಯಲ್ಲಿ ಅವರು ಒಂದು ಭಾಷಣದಾಗ ಹೇಳ್ತಾರೆ, ಭಾರತದಲ್ಲಿ ನಮ್ಮ ಹಿಂದುಳಿದ ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.